ಮೈಸೂರಿನ ರಾಜೇಂದ್ರ ನಗರದ ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಲಂಡನ್ನಲ್ಲಿ ನಡೆದ ಗಾಂಧೀಜಿಯವರ 150ನೇ ಜನ್ಮದಿನಾಚರಣೆಯಂದು ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಆಂಟೋನಿ ಪಾಲ್ರಾಜ್ ರವರಿಗೆ ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡ್ ಪ್ರಶಸ್ತಿ ಪಡೆದಿದ್ದರ ಹಿನ್ನೆಲೆ ಇಂದು ಕಾಲೇಜಿನ ಸಭಾಂಗಣದಲ್ಲಿ ಐಡಿಯಲ್ ಅಕಾಡೆಮಿ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಬಳಿಕ ಕಾರ್ಯಕ್ರಮದಲ್ಲಿ ಮಂಡ್ಯ ಬಿಇಡಿ ಕಾಲೇಜಿನ ಪ್ರಾಂಶುಪಾಲರಾದ ಜಯಶಂಕರ, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆಂಟೋನಿ ಪಾಲ್ರಾಜ್ ಹಾಗೂ ಐಡಿಯಲ್ ಅಕಾಡೆಮಿಯ ಅಧ್ಯಕ್ಷರಾದ ರಾಜಶೇಖರ್ ಮೂರ್ತಿರವರು ಮಾತನಾಡಿದರು. ಸಾಧನೆಗಳ ಬಗ್ಗೆ ಅವರು ಸ್ನೇಹಿತರು ಹೇಳಿದ್ದಾರೆ. ನಿಜಕ್ಕೂ ಬಹಳ ಅದ್ಭುತವಾದಂತ ಸಾಧನೆಯನ್ನ ಮಾಡಿದ್ದಾರೆ. ಆಂಟೋನಿ ಅವರ ನನ್ನ ಮೊದಲನೇ ಪರಿಚಯ 2006 ನಾವು ಆವಾಗ ಬರೀ ಬಿಎಡ್ ಕಾಲೇಜಲ್ಲಿ ಮಾತ್ರ ಉಪನ್ಯಾಸಕನಾಗಿದ್ದೆ. ನಂತರದಲ್ಲಿ ನಮಗೆ ಮೌಲ್ಯಮಾಪನ ಕಾರ್ಯದಲ್ಲಿ ಆಂಟೋನಿ ಪಾಲ್ರಾಜ್ ಅಂದ್ರೆ ಏನು ಅಂತ ನಮ್ಗೆ ಅವಾಗ ಪರಿಚಯ ಆಗ್ತಕ್ಕಂಥ ಅವರ ಸರಳತೆ, ಅವರ ಆತ್ಮೀಯತೆ ನಿಜಕ್ಕೂ ಬಹಳ ಖುಷಿಯನ್ನು ತರ್ತಕ್ಕಂಥ. ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ 33-34 ಕಾಲೇಜುಗಳಲ್ಲಿ APSR ಅಂತಂದ್ರೆ ಬಹಳ ಯಾವುದೇ ಕೆಲಸಗಳನ್ನ ನಮ್ಮ ಮೌಲ್ಯಮಾಪನ ಆಗಿರ್ಬೋದು, ಅಕಾಡೆಮಿಕ್ ಆಗಿರ್ಬೋದು, ಫಸ್ಟ್ ಫೋನನ್ನ ಮಾಡ್ತಕ್ಕಂಥ. ಹಾಗಾಗಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಕಾರ್ಯದರ್ಶಿಗಳು ನಮ್ಮ BEd ಕಾಲೇಜುಗಳ ಕಾರ್ಯದರ್ಶಿಗಳಾಗಿ ನಿರಂತರವಾಗಿ ರಾತ್ರಿ ಅಥವಾ ಮಧ್ಯಾಹ್ನ ಬೆಳಗ್ಗೆಯನ್ನು ಯಾವ ಕಾಲ ಅಟೆಂಡ್ ಮಾಡಿ ಏನಾಗಿದೆ ಸಮಸ್ಯೆಗಳನ್ನು ಅದನ್ನು ಬಗೆಹರಿಸೋ ರೀತಿಯಲ್ಲಿ ಅವರು ನಮ್ಮ BEd ಕಾಲೇಜ್ಗೆ ಅನೇಕ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಿಜಕ್ಕೂ ನಾನು ಉಪನ್ಯಾಸಕನಾಗಿ ಕೆಲವು ಸಲಹೆ ಸೂಚನೆಗಳನ್ನು ಅಥವಾ ಅಕಾಡೆಮಿಕ್ ಆಗಿ ಏನೇ ಇದ್ರು ನಾನು APSR ಸರ್ ಹೀಗಾಗಿದೆ ಈ ಥರ ಆಗಿದೆ ತಕ್ಷಣ ಅದಕ್ಕೆ ಪರಿಹಾರವನ್ನು ಸಂಕೋಚವನ್ನು ಕೊಡದೆ ಯಾಕಂದ್ರೆ ಅವ್ರ ಜೊತೆ ನಿರಂತರವಾಗಿ ಒಡನಾಟಿಯನ್ನು ಹೊಂದಿರತಕ್ಕಂಥದ್ದು. ಮತ್ತೆ ಮೌಲ್ಯಮಾಪನ ಕಾರ್ಯದಲ್ಲೂ ಅಷ್ಟೇ, ಈಗ ನಾನು ನೋಡುವಂಥ ಸಂದರ್ಭದಲ್ಲಿ ಮೌಲ್ಯಮಾಪನ ಮಾಡುವಾಗ ನಮಗೆ ಲೆಟರ್ನ ಕಳಿಸ್ತಾರೆ, ಅವರು ಮಾತ್ರ ಅಲ್ಲಿ ವ್ಯಾಲ್ಯುಯೇಟ್ ಆಗಿರುತ್ತೆ. ಕೆಲವ್ರು ಬಂದಿರಲಿಲ್ಲ ಅಂತಂದಾಗ ರಿಜಿಸ್ಟರ್ ವ್ಯಾಲ್ಯುಯೇಷನ್ ಅನ್ನು ಬಿಟ್ಟು BY ಚೇರ್ಮನ್ ಬಿಟ್ಟು ಅಧ್ಯಕ್ಷ ಹತ್ರ ಇರ್ತಾರೆ. ಅಂದ್ರೆ ಅವರ ಒಂದು ಒಳ್ಳೆಯ ನಮ್ಮ ಕುಲಿಗೆ ಒಂದು ಮೌಲ್ಯಮಾಪನ ಕಾರ್ಯದಲ್ಲಿ ನಿರ್ವಹಿಸುವಂತ ಒಂದು ಕೆಲಸವನ್ನು ಕೊಡಬೇಕು ಅಂತಕ್ಕಂತ ಅವರ ಒಂದು ಇದು. ಮತ್ತೆ ನಾನು ಕೆಲವು ಸಲಹೆ ಸೂಚನೆಗಳನ್ನ ಅಥವಾ ಅಕಾಡೆಮಿಕ್ ಆಗಿ ಏನೇ ಇದ್ರು ಸಹ ಅವರು ಬಹಳ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಮತ್ತೆ ಬರೀ ಅಕಾಡೆಮಿಕ್ ಅಷ್ಟೇ ಅಲ್ಲ, ಸಾಂಸ್ಕೃತಿಕವಾಗಿಯೂ ಮತ್ತೆ ನಮ್ದು ಯಾವ್ದೇ ಏಕೆಂದ್ರೆ NCET ಸಂಬಂಧಪಟ್ಟಂತ ಕೆಲವು ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಸಹ ಎಲ್ಲಾ ಕಾಲೇಜುಗಳಿಗೆ ರವಾನಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರ ಸಾಧನೆಗಳನ್ನ ನೀವೇ ನೋಡ್ತಾ ಇದ್ದೀರಿ ಎಷ್ಟು ಅದ್ಭುತ. ಏಕೆಂದ್ರೆ ಕಷ್ಟವನ್ನ ಪಟ್ಟು ಹಂತಕ್ಕೆ ಬರೋದು 50 ದಿನಗಳಲ್ಲಿ ಬಹಳ ಕಷ್ಟ. ಅಂತದ್ರಲ್ಲಿ ಸರ್ವರ ಸಾಧನೆ ಇನ್ನು ಉನ್ನತ ಮಟ್ಟಕ್ಕೇರಲಿ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅವರ ಹೆಸರು ಮುಳುಗಲಿ ಅಂತ ಹೇಳ್ತಾ ಆ ಚಾಮುಂಡಿ ತಾಯಿಯವ್ರಿಗೆ ಇನ್ನೂ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ನಂಬಿಸ್ತೀನಿ. ಜಯ. ವಿದ್ಯಾರ್ಥಿಗಳು ಇಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ರಿ, ಅವ್ರಿಗೂ ನಮಸ್ಕರಿಸುತ್ತಾ ಡಾಕ್ಟರ್ ಆಂಟೋನಿ ಪಾಲ್ರಾಜ್ ಒಬ್ಬ ಸಜ್ಜನ ಸರಳ ಜೀವಿ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಅವ್ರಿಗೆ ನೇರವಾಗಿ ಹೇಳಬೇಕು ಅಂದ್ರೆ ಈ ಗ್ಲೋಬಲ್ ಲೀಡರ್ಶಿಪ್ ಪ್ರಶಸ್ತಿ ಸಿಕ್ಕಿದಾಗ ಫಸ್ಟ್ ನನಗೆ ಫೋನ್ ಮಾಡೋದು ರಾಜಶೇಖರ್ ಸರ್, ನನಗೆ ಗ್ಲೋಬಲ್ ಲೀಡರ್ ಪ್ರಶಸ್ತಿ ಸಿಕ್ಕಿದೆ, ಆದರೆ ಅದನ್ನು ತಗೊಂಡೋಕೆ ನನಗೆ ಬಹಳ ತೊಂದರೆ ಆಗ್ತಾ ಇದೆ. ಈಗ ಲಂಡನ್ ಹೋಗ್ಬೇಕು ಆ ಪ್ರಶಸ್ತಿ ತಗೊಳಕ್ಕೆ ಅಂತ ಹೇಳಿದ್ರೆ ನಮ್ಮ ಮಾಮೂಲಿ ಮೈಸೂರು ಪಕ್ಕದಲ್ಲಿ ಯಾವುದೋ ಒಂದು ಊರು, ಬೆಂಗಳೂರು, ಇವನ್ ಚೆನ್ನೈ ಆದರೂ ಹೋಗೋಣ, ಹೇಗೋ ಒಂದು 2-3 ದಿನ ಟ್ರೈನ್ ಇನ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತಂದ್ರೆ ಲಂಡನ್ ಹೋಗೋ. ಲಂಡನ್ನಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅದು ಕರ್ನಾಟಕದಲ್ಲಿ ಅದು ಮೈಸೂರಲ್ಲಿ ಆಗ ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಇದ್ರು, ಅಲ್ಲಿರ್ತಕ್ಕಂಥ ಅವರ ಗುರುತಿಸಿ ಇವರ ಪ್ರತಿಭೆ, ಇವರ ನಾಲೆಡ್ಜ್, ಇವರ ವ್ಯಕ್ತಿತ್ವ, ಇವರು ಹಿಂದೆ ಬಂದಿರತಕ್ಕಂಥ ಪ್ರಶಸ್ತಿಗಳನ್ನೆಲ್ಲ ಅವಲೋಕನ ಮಾಡಿ ಗುರುತಿಸಿ ಅದು ಇಂಡಿಯಾದಲ್ಲಿ ಒಬ್ರಿಗೆ ಇನ್ನೊಬ್ರಿಗೆ ಅಂತನ ಪಾಲ್ರಾಜ್ ಅವರು ಒಬ್ರಿಗೆ ಇಂಡಿಯಾದ ಒಬ್ರಿಗೆ
ಏಕೈಕ ವ್ಯಕ್ತಿ ಒಬ್ಬರಿಗೆ ಸಿಕ್ಕಿರೋದು ಕೇಳಿ ಆ ವಿಷಯ ಕೇಳಿ ನನಗೆ ಅವತ್ತು ರಾತ್ರಿನೇ ತಗೊಳ್ಳಿ. ಯಾಕೆ ನಿದ್ದೆ ಬರಲಿಲ್ಲ ಅಂದ್ರೆ ಬಹಳ ಸಂತೋಷ ಆಗ ಸಂತೋಷಕ್ಕೂ ನಿದ್ದೆ ಬರಲ್ಲ ಟೈಮಲ್ಲಿ ಅಷ್ಟು ಬಹಳ ಖುಷಿ ಆಯ್ತು. ಆದ್ರೆ ಅದನ್ನ ಹೋಗಿ ತಗೊಂಬರಕ್ ಆಗ್ಲಿಲ್ಲ. ಅಲ್ಲಿ ಇವರ ಅನುಪಸ್ಥಿತಿಲಿ ಜೋರಾಗಿ ಬಹಳ ಅಭಿಮಾನದಿಂದ ಫಂಕ್ಷನ್ ಮಾಡಿ ಅಲ್ಲಿ ಅದನ್ನ ಮೈಸೂರಿಗೆ ಇವ್ರ ಮನೆ ಅಡ್ರೆಸ್ಗೆ ಆ ಪ್ರಶಸ್ತಿನ ಡೆಲ್ಲಿ ಡೆಲ್ಲಿ ಕಳಿಸ್ಕೊಡ್ತಾರೆ. ಅಲ್ಲಿಂದ ತಗೊಂಡ್ಬರ್ತಾರೆ. ನಮ್ಗೆ ಬಹಳ ಖುಷಿ ಆಯ್ತು. ಮತ್ತೆ ಇವ್ರಿಗೆ ನಾಟ್ ಓನ್ಲಿ ದಿಸ್ ಅವಾರ್ಡ್, ಹಲವಾರು ಕ್ಷೇತ್ರದಲ್ಲಿ ಒಬ್ಬ ಶಿಕ್ಷಣ ತಜ್ಞನ ಪ್ರಶಸ್ತಿ ಸಿಕ್ಕಬೇಕಾದ್ರೆ ಬಹಳ ಕೆಲಸ ಮಾಡಬೇಕು, ಬಹಳ ಕೆಲಸ ಮಾಡಬೇಕು. ಅಂತ ಕೆಲಸಗಳನ್ನೆಲ್ಲ ನಿರ್ವಹಿಸ್ತಾರೆ. ಡಿಗ್ರಿ ಕಾಲೇಜಲ್ಲಿ ಮಾಡಿದರೆ, ಹೈಸ್ಕೂಲಲ್ಲಿ ಕೆಲಸ ಮಾಡಿದರೆ, ಬಿ ಎಡ್ ಕಾಲೇಜಲ್ಲಿ, ಸೆಂಟ್ ಜೋಸೆಫ್ ಬಿ ಎಡ್ ಕಾಲೇಜಲ್ಲಿ ಬಹಳ ಹೆಸರು ಮಾಡಿದ್ದಾರೆ ಮೈಸೂರಲ್ಲಿ. ಮತ್ತೆ ಅಲ್ಲಿಂದ ಗುರುತಿಸಿ ಈ ಕಾಲೇಜರು ಬಹಳ ಸೂಕ್ತವಾದ ವ್ಯಕ್ತಿ, ಈ ಕಾಲೇಜಿಗೆ ಬಹಳ ಸೂಕ್ತವಾದ ವ್ಯಕ್ತಿ ಅಂತ ಗುರುತಿಸಿ ಇವರಿಗೆ ಪ್ರಾಂಶುಪಾಲರ ಒಂದು ಸ್ಥಾನ ಕೊಟ್ಟು ಈ ಸಂಸ್ಥೆಯ ಕಾರ್ಯದರ್ಶಿಗಳು ಇಲ್ಲಿ ಕೂರಿಸ್ಕೊಂಡಿದ್ದಾರೆ. ಇಲ್ಲಿ ಬಂದ ಒಂದು ಎರಡು ವರ್ಷಕ್ಕಿದೆ ಹಲವಾರು ಕಾರ್ಯಕ್ರಮಗಳು ಮಾಡಿ ಮಕ್ಕಳ ಮನಸ್ಸುಗಳನ್ನೆಲ್ಲ ಗೆದ್ದು ಒಬ್ಬ ಶಿಕ್ಷಕ ಒಬ್ಬ ಶಿಕ್ಷಕಿ ಮುಂದೆ ಯಾವ ರೀತಿ ಬೋರ್ಡ್ ಮುಂದೆ ನಿಂತ್ಕೊಂಡು ಪಾಠ ಮಾಡಬೇಕು ಅನ್ನೋದನ್ನ, ಯಾವ ರೀತಿ ಬೋರ್ಡ್ ಮುಂದೆ ನಿಂತ್ಕೊಂಡು ಪಾಠ ಮಾಡಬೇಕು, ಯಾವ ರೀತಿ ಇರಬೇಕು ಸಮಾಜದಲ್ಲಿ ನೀವು ಮಕ್ಕಳಿಗೆ ಅರ್ಥವಾದ ರೀತಿ ಯಾವ ಭಾಷೆಗಳಾದ್ರೂ ಪಾಠ ಮಾಡಿ ಅರ್ಥವಾದ ರೀತಿಯಲ್ಲಿ ಪಾಠ ಮಾಡಿ ಅನ್ನೋದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಈಗ ಈ ತರಬೇತಿ ಕೇಂದ್ರದಲ್ಲಿ ಒಂದೆರಡು ಬ್ಯಾಚ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಅವರೆಲ್ಲ ಕೂಡ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಇವರ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ, ಬಹಳ ಸಂತೋಷದ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಸನ್ಮಾನ ಸಮಾರಂಭನ ಓಲ್ಡ್ ಸ್ಟೂಡೆಂಟ್ಸ್ ಮತ್ತೆ ನಮ್ಮ ಐಡಿಯಲ್ ಅಕಾಡೆಮಿ ಒಂದು ಸದಸ್ಯರೆಲ್ಲ ಸೇರ್ಸ್ ಮಾಡ್ತಾ ಇರೋದು ಬಹಳ ಖುಷಿ ತಂದಿದೆ. ಹಾಗಾಗಿ ಇದನ್ನ ನಾನು ಒಂದು ನೇರವಾಗಿ ಸರ್ಕಾರಕ್ಕೆ ಒಂದು ತಿಳಿಸ್ತಕ್ಕಂಥದ್ದು ಏನಂತಂದ್ರೆ, ಇವರಿಗೆ ಹಲವಾರು ಸಂಘ ಸಂಸ್ಥೆಗಳು ಬೇರೆ ಬೇರೆ ಸಣ್ಣ ಪುಟ್ಟ ಸಂಸ್ಥೆಗಳು ಎಲ್ಲರೂ ಇವ್ರನ್ನ ಕರೆದು ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ, ಬಹಳ ಸನ್ಮಾನ ಮಾಡಿದ್ದಾರೆ. ಇಂತಿಯವರನ್ನ ಸರ್ಕಾರದವ್ರು ಗುರುತಿಸಿ ಇವ್ರಿಗೆ ಈ ರಾಜ್ಯೋತ್ಸವ ಪ್ರಶಸ್ತಿ ಇಂಥ ಒಂದು ಪ್ರಶಸ್ತಿಗಳನ್ನ ಕೊಟ್ಟಾಗ ಒಂದು ಅರ್ಥಪೂರ್ಣವಾಗಿರುತ್ತೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಬಾಯಿಸುವುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದು ಬಹಳ ಸಂತೋಷಕರವಾದಂತಹ ವಿಷಯ. ಮತ್ತೆ ಡಾಕ್ಟರ್ ಆಂಥನಿ ಕೋಲ್ರಾಜ್ ಅವರು ತುಂಬಾ ಬಡತನದಿಂದ ಮೇಲೆ ಬಂದರು. ನಾನು ಕಣ್ಣಾರ ನೋಡಿದ್ದೀನಿ ಇವರ ಒಂದು ವ್ಯಕ್ತಿತ್ವ. ಇವರು ವಿದ್ಯಾರ್ಥಿ ಆಗಿದ್ದಾಗಲಿಂತೂ ನಾನು ಬಹಳ ಹತ್ತಿರದಿಂದ ನೋಡ್ತಕ್ಕಂಥ ವ್ಯಕ್ತಿ. ಒಬ್ಬ ವ್ಯಕ್ತಿ ಏನೇ ಕಷ್ಟ, ಎಜುಕೇಷನ್ ಬಿಟ್ಬಿಡಿ, ಎಜುಕೇಷನ್ ಸೆಕೆಂಡ್, ಯಾವುದೇ ವಿಚಾರದಲ್ಲಿ ಕೂಡ ಇವರನ್ನ ಸ್ಪಂದಿಸಿದಾಗ ನಮ್ಗೆ ಇಂಥ ಪ್ರಾಬ್ಲಮ್ ಆಗಿದೆ, ಇಂಥ ವಿಷಯ ಗೊತ್ತಾಗ್ತಾ ಇಲ್ಲ, ನಾವು ಈ ರೀತಿ ಹೋರಾಟ ಮಾಡಬೇಕು, ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು, ಯಾವುದನ್ನ ಸ್ಟಡಿ ಮಾಡಿದ್ರೆ ಮುಂದೆ ನಮಗೆ ಲೈಫ್ ಇದೆ, ಇಂಥ ವಿದ್ಯಾಸಂಸ್ಥೆಗಳು ಎಲ್ಲಿದೆ, ಎಲ್ಲ ವಿಚಾರಗಳ ಮಾಹಿತಿ ಏನಾದ್ರು ಪಕ್ಕ ಮಾಹಿತಿ ಸ್ಪಷ್ಟವಾದ ಮಾಹಿತಿ ಸಿಗ್ಬೇಕು ಅಂದ್ರೆ ನನ್ನೂ ಸೇರಿಸಿ ಇವಾಗಲೂ ಕೂಡ ಆಂಥನಿ ಕೋಲ್ರಾಜ್ ಫೋನ್ ಮಾಡಿ ನಾವು ತಿಳ್ಕೊಂಡೆ. ಅಂತ ಒಂದು ಎಲ್ಲ ಒಟ್ಟಾರೆ ವಿಚಾರಗಳ ತಿಳ್ಕೊಂಡು ಒಂದು ಶಿಕ್ಷಣ ಇಲಾಖೆಯಲ್ಲಿ ಒಂದು ಕಣಜವಾಗಿ ನಮ್ಮ ಆಂಥನಿ ಕೋಲ್ರಾಜ್ ಅವರು ಇದ್ದಾರೆ. ಈ ದಿನ ನನ್ನನ್ನು ಕೂಡ ಈ ವೇದಿಕೆ ಕರೆದು ಅವ್ರ ಬಗ್ಗೆ ಮಾತಾಡಕ್ಕಂತ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ, ಮತ್ತೆ ಡಾಕ್ಟರ್ ಆಂಥನಿ ಕೋಲ್ರಾಜ್ ಅವರ ಕುಟುಂಬ ಚೆನ್ನಾಗಿರಲಿ, ಮತ್ತು ಅವರ ಜನಗಳಿರ್ತಕ್ಕಂಥ ಒಡನಾಡಿ ಇನ್ನೂ ಉತ್ತಮವಾಗಿರಲಿ, ಮತ್ತು ಇನ್ನೂ ಬಹಳ ಎತ್ತೆತ್ತರಕ್ಕೆ ಅವರು ಬೆಳೀಲಿ. ಶಿಕ್ಷಣ ವಿಚಾರದಲ್ಲಾಗ್ಬೋದು, ಸಾಮಾಜಿಕವೂ ಆಗಿರ್ಬೋದು, ರಾಜಕೀಯವೂ ಕೂಡ ಆಗಿರ್ಬೋದು. ಆದರೆ ರಾಜಕೀಯವಾಗಿ ಏನಾದ್ರು ಇಂಥ ವ್ಯಕ್ತಿಗಳೇನೋ ಮುಂದೆ ಬಂದರೆ ಖಂಡಿತ ಒಂದು ಏನೋ ಒಂದು ಮುಂದೆ ಒಂದು ಬಹಳ ಒಳ್ಳೆಯದಾಗುತ್ತೆ. ಯಾಕಂದ್ರೆ ವಿಷಯ ತಿಳ್ಕೊಂಡಿರೋರು ಯಾವುದೇ ಒಂದು ರಂಗದಲ್ಲಿ ಮುಂದೆ ಬಂದಾಗ ಹತ್ತಾರು ಸಾವಿರಾರು ಕೋಟಿ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನ ಹೇಳ್ತಾ ನನ್ನ ಈ ವೇದಿಕೆ ಕುರಿತು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ. Seeking the blessings of His Holiness Shri Veerappa Swamiji. ಎಲ್ಲ ಸಹೋದರಿ ಸಂಬಂಧಿಕರಿಗೆ
ವಿಶೇಷವಾಗಿ ಬಹಳ ದೂರ ದೂರದಿಂದ ಬಂದಿರತಕ್ಕಂತಹ ನನ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬಳಗಕ್ಕೆ ಈ ಸಂಭ್ರಮ ಸೆಲೆಬ್ರೇಟ್ ಆಗಿದೆ. ಹಾಗಾಗಿ ಅವರಿಗೆ ನನ್ನ ಮನದಂಬದ ಅಭಿನಂದನೆಗಳ ಮೊಟ್ಟ ಮೊದಲಾಗಿ ತಿಳಿಸ್ತೇನೆ. ಈ ಎಲ್ಲ ಪ್ರಶಸ್ತಿಗಳನ್ನ ನಾನು ನಂದೇ ಪ್ರಶಸ್ತಿ ಇವತ್ತು ನಾನು ನೋಡುವಾಗ ನನಗೆ ಆಶ್ಚರ್ಯ ಆಗ್ತದೆ. ಇದೆಲ್ಲವೂ ನನಗೆ ಬಂದದ್ದ ಅಂತ ಯಾವ ಸಂದರ್ಭದಲ್ಲಿ ನಾನು ಇದನ್ನ ತೆಗೆದುಕೊಂಡೆ, ಯಾವ ಉದ್ದೇಶಕ್ಕಾಗಿ ಸಂಘ ಸಂಸ್ಥೆಗಳು ನನ್ನ ಗುರುತಿಸಿದ್ವು, ಅವನನ್ನ ಗುರುತಿಸಿದ ಸಂದರ್ಭದಲ್ಲಿ ನಾನು ಆ ಜವಾಬ್ದಾರಿ ನಿರ್ವಹಿಸಿದ್ದೇನೆಯೇ ಅಂತಕ್ಕಂತ ಒಂದು ಪ್ರಶ್ನೆ ನನ್ನಲ್ಲಿ ನನ್ನ ರಾತ್ರಿಯಿಂದ ಕಾಡ್ತಾ ಇದೆ. ನಾನು ಹೇಳ್ತೇನೆ ನನ್ನ ಅಕಾಡೆಮಿಯ ಸ್ಟಾಫ್ಗೆ, ಇಲ್ಲ ಅದನ್ನೆಲ್ಲ ಇಡೋದು ಬೇಡ ಅಂತ. ಇಲ್ಲ ಸರ್, ನಾವು ನಿಮ್ಮ ನೀವು ಎಲ್ಲರೂ ಕೂಡ ಪರಿಚಯ ಆಗಬೇಕು ಅಂತಕ್ಕಂಥದ್ದಲ್ಲ, ನಿಮ್ಮ ವಿದ್ಯಾರ್ಥಿ ಸಮೂಹಕ್ಕೆ ನೀವು ಪ್ರೇರಣೆ ಆಗ್ಬೇಕು, ಅಭಿಪ್ರೇರಣೆ ಆಗ್ಬೇಕು. ಯು ಶುಡ್ ಮೋಟಿವೇಟ್ ಅಸ್, ಹಾಗಾಗಿ ಅದನ್ನ ಇಡಬೇಕು ಎಕ್ಸಿಬಿಷನ್ ಅಂತ ಹೇಳಿದ್ರು. ಹಾಗಾಗಿ ಅವರೆಲ್ಲರೂ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಈ ಔಚಿತ್ಯಪೂರ್ಣವಾದಂತ ಮುಹೂರ್ತದಲ್ಲಿ ಎಲ್ಲರೂ ಶಿಕ್ಷಕ ಶಿಕ್ಷಕರೇ ಇರೋದ್ರಿಂದ ಒಂದು ವಿಚಾರವನ್ನ ನಿಮ್ಮತ್ರ ಪ್ರಸ್ತಾಪ ಮಾಡ್ತೇನೆ. ವೈ ದ ಟೀಚರ್ ಪ್ರೊಫೆಷನ್ ಇಸ್ ಕಾಲ್ಡ್ ಎ ನೊಬೆಲ್ ಪ್ರೊಫೆಷನ್. ಇದನ್ನು ಯಾಕೆ ಅತ್ಯಂತ ಸಮಾಜ ಇರ್ತಕ್ಕಂಥ ಎಲ್ಲ ವೃತ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ವೃತ್ತಿ ಅಂತ ಕರೀಲಿಕ್ಕೆ ಕಾರಣ ಏನು? ಒಮ್ಮೆ ಒಮ್ಮೆ ಎ ಕಿಂಗ್ ವಾಂಟೆಡ್ ಟು ಹಾನ ಹೂ ಇಸ್ ದ ಬೆಸ್ಟ್ ಪ್ರೊಫೆಷನಿಸ್ಟ್ ಇನ್ ದ ವರ್ಲ್ಡ್ ಫಾರ್ ಇನ್ ಹಿಸ್ ಕಿಂಗ್ಡಮ್. ಐ ವಾಂಟ್ ಟು ಹಾನ ಐ ವಾಂಟ್ ಟು ಶೋ ಮೈ ಗ್ರಾಟಿಟ್ಯೂಡ್ ಇಮಿಡಿಯೇಟ್ಲಿ. ಈ ಆಸ್ ದಿಸ್ ಮಿನಿಸ್ಟರ್, ಎ ಮಿನಿಸ್ಟರ್ ಹೂ ಇಸ್ ದ ಗ್ರೇಟೆಸ್ಟ್ ಪರ್ಸನ್ ಇನ್ ಮೈ ಕಿಂಗ್ಡಮ್, ವಿಚ್ ಪ್ರೊಫೆಷನ್ ಇಸ್ ದ ಗ್ರೇಟೆಸ್ಟ್ ಪ್ರೊಫೆಷನ್, ಐ ವಾಂಟ್ ಟು ರಿವಾರ್ಡ್, ಐ ವಾಂಟ್ ಟು ಹಾನರ್. ಇಮಿಡಿಯೇಟ್ಲಿ ದ ಮಿನಿಸ್ಟರ್ ಸೆಡ್ ಎ ಡಾಕ್ಟರ್, ಬಿಕಾಸ್ ಎ ಡಾಕ್ಟರ್ ಇಸ್ ಎ ಗ್ರೇಟ್, ಬಿಕಾಸ್ ಇನ್ ಯುವರ್ ಕಿಂಗ್ಡಮ್ ಎವ್ರಿಬಡಿ ಇಸ್ ಹೆಲ್ತಿ ಬಿಕಾಸ್ ಆಫ್ ದ ಡಾಕ್ಟರ್, ಅಂಡ್ ಡಾಕ್ಟರ್ ಇಸ್ ರಿಸರ್ಚ್ ಟು ಆಲ್ ದ ನ್ಯೂ ಮೆಡಿಸಿನ್ ಫಾರ್ ದ ನ್ಯೂ ಡಿಸೀಸ್. ಓಕೆ, ಕಾಲ್ ಹಿಮ್, ಐ ವಾಂಟ್ ಟು ಹಾನರ್. And another minister said, no, an engineer. My lord, all building palaces are full of their kingdom. Because of the engineer, we will honor the engineer. Then king said, okay, call engineer, no problem. We will reward, we will show our gratitude. And another minister said, no, liar. Because there is the whole kingdom with the peace. Because of lawyer, they will decide what is wrong. ಒಬ್ಬ ಮಗನನ್ನ ಚೈ ಮಾಡಿದ್ದಾರೆ, ಮತ್ತು ಅವರ ಮಗಳನ್ನ ತಾಲೂಕು ಪಂಚಾಯತಿಯಲ್ಲಿ ಇಟ್ಟಿದ್ದಾರೆ. ಇಂಥ ಉನ್ನತ ಉನ್ನತ ಓದಿದಂತಹ ಓದಿಸಿದಂತಹ ಆ ಏಕೈಕ ನನ್ನ ತಾಯಿ ಇವತ್ತು ನನ್ನ ಮುಂಭಾಗದಲ್ಲಿ. ಬಹುಶಃ ಅವತ್ತು ಹಾಗೆ ಬಟ್ಟೆ ಬಟ್ಟೆ ಕಟ್ಟಿ ಅಂತ ಹಳ್ಳಿ ಹೇಳ್ತಾರಲ್ಲ, ಹಾಗೆ ಬಡತನವನ್ನ ಮುಂದಿಟ್ಟು ನನ್ನನ್ನು ಓದಿಸ್ತಾ ಇದ್ದಿದ್ರೆ. ಬಹುಶಃ ಎಲ್ಲರೂ ಅವರವರ ಹಿರಿಯರು ಕಿರಿಯರನ್ನು ಓದಿಸ್ತಾರೆ, ನನ್ನ ಕುಟುಂಬದಲ್ಲಿ ಎಂದು ಇದಕ್ಕೆ ವಿರುದ್ಧ. ನನ್ನ ತಮ್ಮ ನನ್ನ ತಂಗಿ ಎಲ್ಲರ ಜವಾಬ್ದಾರಿಯನ್ನು ಮುಗಿಸಿದ ಮೇಲೆ ಅವರಿಬ್ಬರು ನನ್ನನ್ನು 1991ರಲ್ಲಿ ನನ್ನ ತಮ್ಮ ನನ್ನ ತಂಗಿ ಅವರಿಬ್ಬರು ನನಗೆ ಫೀಸ್ ಕಟ್ಟಿ ಬಿ ಎಡ್ಗೆ ಅಡ್ಮಿಷನ್ ಮಾಡಿಸ್ತಾರೆ ಕಾಗಿನಿಲೆ ಕಾಲೇಜಿಗೆ 1999ರಲ್ಲಿ. ಬಹುಶಃ ಈ ಇತಿಹಾಸದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ತಂಗಿ ತಮ್ಮನ ಹಣದಿಂದ ಓದಿದಂತ ಏಕೈಕ ವ್ಯಕ್ತಿ ಅಣ್ಣ ಅಂದ್ರೆ ಬಹುಶಃ ನಾನು ಒಬ್ಬನನ್ನು ಕೊಟ್ಟಿದ್ದೆ. ಗ್ರೇಟ್ ಮೈಸರ್ ಬಹುಶಃ ಅವತ್ತು ನನ್ನನ್ನು ಅವರು ಬಿ ಎಡ್ಗೆ ಓದಿಸ್ತಾ ಇದ್ದಿದ್ರೆ ಇವತ್ತು ನಾನು ಇಲ್ಲಿ ನಿಲ್ತಿರ್ಲಿಲ್ಲ, ಈ ಪ್ರಶಸ್ತಿಗಳ ಸರಮಲೆ ಇವತ್ತು ನನ್ನ ಮುಂದೆ ಇರ್ತಿರ್ಲಿಲ್ಲ, ನಾನು ಲಂಡನ್ಗೂ ಹೋಗ್ತಾ ಇರಲಿಲ್ಲ ಅಥವಾ ಡೆಲ್ಲಿಗೂ ಹೋಗ್ತಾ ಇರಲಿಲ್ಲ. ನಾನು ಇವತ್ತು ನಾನು ನೆನೆಸ್ಕೊಳ್ಬೇಕು, ಒಬ್ಬ ಚಿನ್ನದ ಅಂಗಡಿಯಲ್ಲಿ ಕಸ ಗುಡಿಸ್ತಿದ್ದಂತ ವ್ಯಕ್ತಿ, ಒಬ್ಬ ಬಟ್ಟೆ ಅಂಗಡಿಯಲ್ಲಿ ಕಸ ಗುಡಿಸಿದಂತ ವ್ಯಕ್ತಿ ಇವತ್ತು ಈ ರಾಜ್ಯ ಈ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಒಂದೇ ಯಾವುದೇ ಕೊಡಲಿ ಭಗವಂತ ಅದನ್ನ ಆನಂದದಿಂದ ಸ್ವೀಕರಿಸಬೇಕು, ತಾಳ್ಮೆ ಇರಬೇಕು, ಡೆಡಿಕೇಶನ್ ಕಮಿಟ್ಮೆಂಟ್ ಬಿಕಾಸ್ ಐ ಆಮ್ ಹಿಯರ್. ಅಯ್ಯೋ ನಾನು ಕಸ ಗುಡಿಸ್ದೆ ಅಥವಾ ನಾನು ಬಟ್ಟೆ ಅಂಗಡಿಯಲ್ಲಿದ್ದೆ ಅಂತ ನಾನು ಓದೋದನ್ನ ಬಿಟ್ಟುಬಿಟ್ಟಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿರ್ಲಿಲ್ಲ. ಕಳೆದ 5 ವರ್ಷದ ಹಿಂದೆ ನನಗೊಂದು ಅವಾರ್ಡ್ ಬಂತು, ಅದು ಡೆಲ್ಲಿಯಲ್ಲಿ. ಆ ಬೆಸ್ಟ್ ಎಜುಕೇಶನ್ ಅವಾರ್ಡ್ ಅನ್ನು ತಗೊಳ್ಳಿಕ್ಕೆ ನನಗೆ ಹೋಗ್ಲಿಕ್ಕೆ ಫ್ಲೈಟ್ಗೆ ದುಡ್ಡಿರಲಿಲ್ಲ. ನಾನು ಇಮಿಡಿಯೇಟ್ಲಿ ನನ್ನ ಕೆಲಸ ನಿರ್ವಹಿಸಿದಂತ ಚಿನ್ನದ ಅಂಗಡಿ ಓನರ್ ಫೋನ್ ಮಾಡಿದೆ, ಈಗ ಬಂದಿದೆ ಸರ್ ನನಗೆ ಅಂತ. ಯು ಆರ್ ಸೋ ಹ್ಯಾಪಿ, ದೆನ್ ಹಿ ಸೇಡ್ ವೆನ್ ಯು ಆರ್ ಫ್ರೀ ಐ ವಾಂಟ್ ಟು ಹಾನರ್.
ನಾನಿಲ್ಲ ಸರ್, ನನ್ನ ಮನಸ್ಸು ಹೇಳ್ಕೊಂಡೆ ಅದನ್ನ ಈಸ್ಕೊಳಕ್ಕೆ ದುಡ್ಡಿಲ್ಲ ನಂತವ ಇನ್ನು ಆಹಾರದಲ್ಲಿ ಮಾಡೋಕ್ಕಾಯ್ತದೆ ಇವರು ಅಂತ. ಇಮಿಡಿಯೇಟ್ಲಿ ಏನ್ ಬೇಕು ನಿನಗೆ ಕೇಳು ಅಂತ. ನಾನು ಸಡನ್ ಆಗಿ ಏನು ಕೇಳಲಿಲ್ಲ. 5 ನಿಮಿಷ ಬಿಟ್ಟು ಮತ್ತೆ ಫೋನ್ ಮಾಡಿದೆ, ಸರ್ ಏನಾದ್ರು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಡಕ್ಕಾಗತ್ತಾ, ವಿಲ್ ಗೋ ಅಂಡ್ ಕಲೆಕ್ಟ್ ಮೈ ಅವಾರ್ಡ್ ಅಂತ. 10 ನಿಮಿಷದಲ್ಲಿ ಫ್ರಮ್ 2 to 25,000 ಖರ್ಚು ಮಾಡಿ ಆ 2 ಟಿಕೆಟ್ಗಳನ್ನ ನನ್ನ ಮೊಬೈಲ್ಗೆ ವಾಟ್ಸಪ್ ಅಲ್ಲಿ ಕಳ್ಸಿಕೊಟ್ರು. ನಾನು ಅವ್ರ ಅಂಗಡಿಯಲ್ಲಿ ಕೆಲಸ ಮಾಡಿದ್ರು, ಇವಾಗಲೂ ಕೂಡ ನನ್ನೆಲ್ಲ ಮಾಡುವುದ ಗೌರವ ಕೊಳ್ಳೆಗಾಲದಿರತಕ್ಕಂಥ ದ ಗ್ರೂಪ್ ಆಫ್ APS ಜ್ಯುವೆಲರಿ, APS ಕ್ಲಾತ್, APS ಮರ್ಚೆಂಟ್, APS ಲಾಡ್ಜ್ ಇಸ್ ಎ ಗ್ರೂಪ್ ಆಫ್ ಬಹಳ ಶ್ರೀಮಂತರು. ಅವರ ಮನೆ ಮಗನಾಗಿ ನನ್ನನ್ನು ಸಾಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರನ್ನು ನೆನೆಸಿಕೊಳ್ಳೋದು ಬಹುಶಃ ಅದು ಒಳ್ಳೆಯದು, ಅದು ನನಗೆ ಇನ್ನೂ ಶ್ರೇಯಸ್ಸನ್ನು ತರಿಸಿದಂಥ ಆ APS ಪ್ರಕಾಶ್ ಅವರ ಕುಟುಂಬಕ್ಕೆ ಇವತ್ತು ಇಲ್ಲಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಅದಲ್ಲದೆ ಹೇಳಬೇಕು, ನನ್ನ ಕೌಟುಂಬಿಕ ಜೀವನದಲ್ಲಿ ನಾನು ಹೆಚ್ಚು ಸಮಯನ ಕಳೆದಿಲ್ಲ. ಒಂದಿನದಲ್ಲಿ ಅರ್ಧ ನಮ್ಮ ಬೆಳಗ್ಗೆ ಒಂದು 1/2 ಗಂಟೆ, ಸಾಯಂಕಾಲ ಒಂದು 1/2 ಗಂಟೆ ಅಷ್ಟೇ. ಹೆಚ್ಚಿನ ಸಮಯ ನಾನು ಯಾವ ಕಾಲೇಜಿಗೆ ಕೆಲಸ ಮಾಡ್ತೇನೋ ಅಲ್ಲಿ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ರಾತ್ರಿ 11 ಗಂಟೆ 12 ಗಂಟೆವರೆಗೆ ನನ್ನ ಆಕೆ ಗೊತ್ತು, ಇವ ಕಾಲೇಜೇ ಮೊದಲನೇ ಫ್ಯಾಮಿಲಿ ಅಂತ. ನಿಮ್ ಮುಂದೆ ಹೇಳ್ತಾ ಇದ್ದೀನಿ, ನನ್ನ ಜೀವನದ ಮೊದಲನೇ ಫ್ಯಾಮಿಲಿ ನನ್ನ ವಿದ್ಯಾರ್ಥಿಗಳು, ಅವರೇ ನನ್ನ ಮೊದಲ ಕುಟುಂಬ. ಅವರು ಚೆನ್ನಾಗಿದ್ರೆ ನಾನ್ ಚೆನ್ನಾಗಿರ್ತೀನಿ, ನಾನ್ ಚೆನ್ನಾಗಿದ್ರೆ ನನ್ನ ಕುಟುಂಬ ಚೆನ್ನಾಗಿರುತ್ತೆ. ಐ ಆಮ್ ಫಾರ್ ಮೈ ಸ್ಟೂಡೆಂಟ್ 24/7. ಕೆಲವರೆಲ್ಲ ಕೇಳ್ತಾ ಇದ್ದೀರಿ, ಸರ್ ಇಷ್ಟು ಹ್ಯಾಪಿ ಆಗಿರ್ತೀರಾ, ಸಿಂಪಲ್ ಆಗಿರ್ತಾರ, ಹೇಗೆ ಅಂತ ಒಂದು ಎಕ್ಸಾಂಪಲ್ ಹೇಳ್ಬಿಟ್ಟು ಐ ಬೈಂಡ್ ಅಪ್ ಮೈ ಟಾಕ್. ದೇರ್ ವಾಸ್ ಅ ಸೆಲೆಬ್ರೇಷನ್, ಬಹಳ ಅತ್ಯುತ್ತಮವಾದಂತಹ ಒಂದು ದೊಡ್ಡ ಪಾರ್ಟಿ ನಡೀತಾ ಇದೆ. ಪೀಪಲ್ ಆರ್ ಡಾನ್ಸಿಂಗ್, ಪೀಪಲ್ ಆರ್ ಈಟಿಂಗ್, ಪೀಪಲ್ ಆರ್ ಹ್ಯಾವಿಂಗ್, ಪೀಪಲ್ ಆರ್ ಡ್ರಿಂಕಿಂಗ್. ಅದರ ಮಧ್ಯೆ ಒಂದ್ ತಲೆ ವಾಟ್ ಲಿಟಲ್ ಕನ್ಫ್ಯೂಷನ್, ವಾಟ್ ಈಸ್ ದ ಇಂಟೆನ್ಷನ್ ಆಫ್ ದಿಸ್ ಪಾರ್ಟಿ, ಹೂ ಆರ್ಗನೈಸ್ ದಿಸ್ ಪಾರ್ಟಿ, ಹೂ ಐ ಹ್ಯಾವ್ ಟು ಆಸ್ಕ್. ಈ ಟ್ರೈ ಕೇಳಬೇಡಂತ ಭಯದಲ್ಲಿ ಹೋಗ್ಬಿಟ್ಟು ಒಬ್ಬನ ಹೋಗಿ ಕೇಳ್ತೇನೆ, ಸರ್ ಫಾರ್ ವಾಟ್ ಪರ್ಪಸ್ ಯು ಆರ್ಗನೈಸ್ ದಿಸ್ ಪಾರ್ಟಿ. ಇಮಿಡಿಯೇಟ್ಲಿ ಈ ಸೆಟ್ ಯು ವಾಂಟ್ ರೀಸನ್, ಸರ್ ಪ್ಲೀಸ್ ಟೆಲ್ ಮಿ ಸರ್, ಐ ಕ್ಯಾನ್ ಟೇಕ್ ಒನ್ ಮೋರ್ ಟೆಕ್ ಇಫ್ ಈಸ್ ಶೇರ್ ವಿತ್ ಅಸ್ ಹ್ಯಾಪಿನೆಸ್. ಮಾರ್ನಿಂಗ್ ಮೈ ಮರ್ಸಿಡಿಸ್ ಬೆಂಝ್ ಕಾರ್ ವಾಸ್ ಮಿಡ್ ಆಕ್ಸಿಡೆಂಟ್ ವೆರಿ ಬ್ಯಾಡ್ಲಿ. ಡೆಲಿಕೇಟ್ ಎವ್ರಿಬಡಿ ಸ್ಟಾಪ್ ಟು ಡ್ರಿಂಕ್, ಸ್ಟಾಪ್ ಟು ಹ್ಯಾವ್. ಮರ್ಸಿಡಿಸ್ ಬೆಂಝ್ ಕಾರ್ ಆಕ್ಸಿಡೆಂಟ್ ಆಗಿದೆ, ಒಂದು ಸ್ಪೇರ್ ಪಾರ್ಟ್ಸ್ ಉಳಿಯೋ ಅಂತ ಅದಕ್ಕೆ ಪಾರ್ಟಿ ಕೊಡಿಸ್ತಾ ಇದ್ದೀರಾ? ಎಂತ ಕೃಷ್ಣನ್ ಮಗ ಇವನು. ಇಮಿಡಿಯೇಟ್ಲಿ ಸೇಫ್, ದ ಡ್ರೈವರ್ ಇಸ್ ಸೇಫ್, ನಥಿಂಗ್ ಹ್ಯಾಪನ್ ಫಾರ್ ದ ಡ್ರೈವರ್. ಐ ವಾಸ್ ದ ಡ್ರೈವರ್. ಇಮಿಡಿಯೇಟ್ಲಿ ಸೇಫ್, ಐ ವಾಸ್ ದ ಡ್ರೈವರ್. ಎವ್ರಿಬಡಿ ಇಸ್ ಕ್ಲಾಪ್ಡ್, ಎವ್ರಿಬಡಿ ಇಸ್ ಎಂಜಾಯ್. ಹಿ ಸೇಡ್ ಐ ಕ್ಯಾನ್ ಬೈ ದಿ 64 ಮರ್ಸಿಡಿಸ್ ಬೆಂಝ್ ಮೋರ್ ದನ್ 10 ಕಾರ್ಸ್ ಟುಮಾರೋ, ಬಟ್ ಇಫ್ ಐ ಲಾಸ್ಟ್ ಮೈ ಲಾಸ್ಟ್ ಫಿಂಗರ್, ಲಾಸ್ಟ್ ಇಸ್ ಲಾಸ್ಟ್. ನಾಯಿಗೆ ನಿಜವಾಗ ನಿಮ್ಮೆಲ್ಲ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ನಿನ್ನಂತ ತಾಯಿ ಮುಂದಿನ ಜನ್ಮ ಅನ್ನದಿದ್ರೆ ನೀನೇ ನನಗೆ ತಾಯಿಯಾಗಿರ್ಬೇಕು ಅಂತ ನಿಮ್ಮ ಪರವಾಗಿ ಕೇಳ್ಕೊಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಇಂಥ ವಿಜೃಂಭಣೆಯ ಕಾರ್ಯಕ್ರಮವನ್ನು ನನಗೆ ಕೊಟ್ಟಂತಹ ನನ್ನ ವಿದ್ಯಾರ್ಥಿ ಬಳಗಕ್ಕೂ, ಅಕಾಡೆಮಿಯ ಐಡಲ್ ಅಕಾಡೆಮಿಯ ಬಳಗಕ್ಕೂ, ನನ್ನ ಎಲ್ಲ ಸಹೋದರಿಗೆ ಸಂಬಂಧ ವಿಶೇಷವಾಗಿ ಮೀಡಿಯಾ ಸಹೋದರರಿಗೆ ನನ್ನ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸುತ್ತಾ. ಇದು ಕಾರ್ಯಕ್ರಮದಲ್ಲಿ ಐಡಿಯಲ್ ಅಕಾಡೆಮಿಯ ಅಧ್ಯಕ್ಷರಾದ ರಾಜಶೇಖರ್ ಮೂರ್ತಿ, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಂತೋನಿ ಪಾಲ್ರಾಜ್, ಮಂಡ್ಯ ಬಿಡಿ ಕಾಲೇಜಿನ ಪ್ರಾಂಶುಪಾಲರಾದ ಜೈಶಂಕರ್ ಅವರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಐಡಲ್ ಅಕಾಡೆಮಿಯ ಸದಸ್ಯರುಗಳು, ವಿದ್ಯಾರ್ಥಿಗಳು ಹಾಗೂ ಹಳೆಯ ವಿದ್ಯಾರ್ಥಿ ಸಂಘದ ವಿದ್ಯಾರ್ಥಿಗಳು ಮತ್ತು ಪ್ರಾಂಶುಪಾಲರ ಕುಟುಂಬ ವರ್ಗದವರು ಹಾಜರಿದ್ದರು.